ನಮಸ್ತೆ ಮಕ್ಕಳೇ ಹಿಂದಿನ ತರಗತಿಯಲ್ಲಿ ನಾನು ತುತ್ತೂರಿ ಪದ್ಯವನ್ನು ಹೇಳಿಕೊಟ್ಟಿದ್ದೀನಿ ಹಾಗೆ ಅದರ ಅರ್ಥ ಕೂಡ ತಿಳಿಸಿದ್ದೀನಿ ಈಗ ಬನ್ನಿ ಈ ತುತ್ತೂರಿ ಪದ್ಯವನ್ನು ಇನ್ನೊಂದು ಸರಿ ಹೇಳಿಕೊಡ್ತೀನಿ ಹಾಗೆ ಈ ಪದ್ಯದ ಅಭ್ಯಾಸ ಚಟುವಟಿಕೆ ಏನಿದೆ ಪ್ರಶ್ನೋತ್ತರಗಳು ಹಾಗೆ ಪ್ರಾಸಪದಗಳು ಹಾಗೆ ಈ ಪದ್ಯದಲ್ಲಿನ ಕೊಟ್ಟಿರುವಂತಹ ಸರಿ ಹೊಂದಿಸಿ ಬರೀರಿ ಅವೆಲ್ಲನೂ ನಾನು ನಿಮಗೆ ನೋಟ್ಸ್ ಆಗಿ ಕೊಡ್ತೀನಿ ನೀವು ಅದನ್ನು ಟೂ ಲೆಟ್ ಟೂ ಲೈನ್ಸ್ ಬುಕ್ಕಲ್ಲಿ ನೀವು ಕಾಪಿ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೋಡಿ ಇನ್ನೊಂದು ಸರಿ ಪೊಯಮ್ನ ಹೇಳ್ಕೊಡ್ತೀನಿ ಕೇಳಿಸ್ಕೊಡಿ ತುತ್ತೂರಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕಣ್ ಕಾಸಿಗೆ ಕೊಂಡನು ಕಸ್ತೂರಿ ಸರಿಗಮ ಪದನಿಸ ಊದಿದನು ಸನಿದಪ ಮಗರಿಸ ಊದಿದನು ತನಗೆ ತುತ್ತೂರಿ ಇದೆಯೆಂದ ಬೇರಾರಿಗೂ ಅದು ಇಲ್ಲೆಂದ ಕಸ್ತೂರಿ ನಡೆದನು ಬೀದಿಯಲಿ ಜಂಬದ ಕೋಳಿಯ ರೀತಿಯಲಿ ತುತ್ತೂರಿಯೂದುತ ಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲಿ ಜಾರಿತು ನೀರಿಗೆ ತುತ್ತೂರಿ ಗಂಟಲು ಕಟ್ಟಿತು ನೀರೂರಿ ಸರಿಗಮ ಊದಲು ನೋಡಿದನು ಗಗಗಗಗ ಸದ್ದನು ಮಾಡಿದನು ಬಣ್ಣವು ನೀರಿನ ಪಾಲಾಯಿತು ಬಣ್ಣದ ತುತ್ತೂರಿ ಗೋಳಾಯಿತು ಬಣ್ಣದ ತುತ್ತೂರಿ ಹಾಳಾಯಿತು ಜಂಬದ ಕೋಳಿಗೆ ಗೋಳಾಯಿತು ಜೆ ಪಿ ರಾಜರತ್ನಂ ಈ ಪದ್ಯಾನ ಇದೇ ರೀತಿ ನೀವು ಕಲಿಬೇಕು ಕಂಠಪಾಠ ಮಾಡಿ ನನಗೆ ವಿಡಿಯೋ ಮುಖಾಂತರ ಆದರೂ ಕಳಿಸಿ ವಾಟ್ಸಪ್ಪಲ್ಲಿ ನಾನು ಚೆಕ್ ಮಾಡ್ತೀನಿ ಇಲ್ಲಿ ನೋಡಿ ಈಗ ನೀವು ಇದನ್ನು ನೋಟ್ಸ್ನ ಟೂ ಲೈನ್ಸ್ ಬುಕ್ಕಲ್ಲಿ ಕಾಪಿ ಮಾಡ್ಕೋಬೇಕಾಗುತ್ತೆ ನೋಟ್ಸ್ನೂ ಎಕ್ಸ್ಪ್ಲೈನ್ ಮಾಡ್ತೀನಿ ನೀವು ಹೇಗೆ ಬರೀಬೇಕು ಏನು ಅನ್ನೋದನ್ನೆಲ್ಲ ಅದೇ ರೀತಿ ನೀವು ನೋಟ್ಸಲ್ಲಿ ಬರೀಬೇಕು ತುತ್ತೂರಿ ಅನ್ನೋ ಪಾಠದ ಹೆಸರನ್ನ ಮೊದಲನೇ ಲೈನಲ್ಲಿ ಬರೀಬೇಕು ಟೂ ಲೈನ್ಸ್ ಬುಕ್ಕಲ್ಲಿ ಹಾಗೆ ಫಸ್ಟ್ ಮೈನ್ಗೆ ಪದಗಳ ಅರ್ಥ ಬರೀಬೇಕು ಕಾಸು ಹಣ ಜಂಬ ಅಹಂಕಾರ ಹಾಳಾಗು ಕೆಟ್ಟು ಹೋಗಿ ಇದು ಒನ್ ಬೈ ಒನ್ ಬರಿಬೇಕು ಸದ್ದು ಸಪ್ಪಳ ಸಂಜೆ ಸಾಯಂಕಾಲ ಇದು ಬೇಡ ಬಿಡಿ ಇದು ತುಂಬ ಇದೆ ಇದು ಬೇಡ ಈಗ ಸೆಕೆಂಡ್ ಮೀನ್ ಸೆಕೆಂಡ್ ಮೀನ್ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸುವಂಥ ಕೊಟ್ಟಿದ್ದಾರೆ ಕಸ್ತೂರಿಯು ಏನನ್ನು ಕೊಂಡನು ಪ್ರಶ್ನೆಯನ್ನು ಬರೀಬೇಕು ಎಡ್ಡಿಂಗು ಬರೀಬೇಕು ನಂತರ ಕ್ವೆಶನ್ ನಂಬರ್ ಒಂದು ಅಂತ ಹೇಳಿಬಿಟ್ಟು ಕ್ವೆಶನ್ ಬರೆದು ಅದಕ್ಕೆ ಉತ್ತರ ಬರೀಬೇಕು ಕಸ್ತೂರಿಯು ತುತ್ತೂರಿ ಕೊಂಡನು ಕಸ್ತೂರಿ ಏನನ್ನು ಕೊಂಡನು ಕಸ್ತೂರಿಯು ತುತ್ತೂರಿಯನ್ನು ಕೊಂಡನು ಕಸ್ತೂರಿ ಎಲ್ಲಿ ತುತ್ತೂರಿ ಊದಿದನು ಕಸ್ತೂರಿ ಕೊಳದ ಬಳಿ ತುತ್ತೂರಿ ಊದಿದನು ಎಲ್ಲಿ ಊದಿದನು ಕೊಳದ ಬಳಿ ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು ಕಸ್ತೂರಿಯು ತುತ್ತೂರಿಯನ್ನು ಸಂಜೆಯ ವೇಳೆ ಊದಿದನು ಇಷ್ಟನ್ನು ಆನ್ಸರ್ನು ಬರೀಬೇಕು ಜಂಬದ ಕೋಳಿ ಯಾರು ಜಂಬದ ಕೋಳಿ ಕಸ್ತೂರಿ ಜಂಬದ ಕೋಳಿಗೆ ಹೇಗೆ ಗೋಳಾಯಿತು ಅವನು ಅಳ್ತಿದ್ದಲ್ಲ ಯಾಕೆ ಬಣ್ಣದ ತುತ್ತೂರಿ ಹಾಳಾಗಿದ್ದರಿಂದ ಜಂಬದ ಕೋಳಿಗೆ ಗೋಳಾಯಿತು ತುತ್ತೂರಿ ಏನಾಯಿತು ಏನಾಯಿತು ತುತ್ತೂರಿ ತುತ್ತೂರಿ ನೀರಿಗೆ ಜಾರಿ ಹಾಳಾಯಿತು ಹೀಗೆ ಎಲ್ಲ ಪ್ರಶ್ನೋತ್ತರಗಳನ್ನು ನೀವು ಕನ್ನಡ ಟೂ ಲೈನ್ಸ್ ಬುಕ್ಕಲ್ಲಿ ಕಾಪಿ ಮಾಡಬೇಕು ಹಾಗೆ ಈ ವಾಕ್ಯಗಳಲ್ಲಿ ಬಿಟ್ಟಿರೋ ಸ್ಥಳವನ್ನು ಸೂಕ್ತ ಪದದಿಂದ ತುಂಬು ಅಂತ ಹೇಳಿಬಿಟ್ಟು ಥರ್ಡ್ ಮೈನ್ ಇದು ಥರ್ಡ್ ಮೈನ್ ನೀವು ಬರಿಬೇಕು ಬಣ್ಣದ ತಗಡಿನ ತುತ್ತೂರಿ ತುತ್ತೂರಿ ಅಂತ ಡ್ಯಾಶಲ್ಲಿ ಬರೀಬೇಕು ಕಸ್ತೂರಿ ನಡೆದನು ಬೀದಿಯಲಿ ಜಾರಿತು ನೀರಿಗೆ ತುತ್ತೂರಿ ಬಣ್ಣದ ತುತ್ತೂರಿ ಏನಾಯಿತು ಹಾಳಾಯಿತು ಹಾಗೆ ನಿಮಗೆ ಇಲ್ಲಿ ಕತೇನ ಓದಿ ಪ್ರಶ್ನೆಗಳಿಗೆ ಆನ್ಸರ್ ಬರೀರಿ ಉತ್ತರ ಬರೀರಿ ಅಂತ ಕೊಟ್ಟಿದ್ದಾರೆ ನಿಮಗೆ ಅರ್ಥ ಆಗಲಿ ಅಂತ ಬರೆದಿದ್ದೀನಿ ಇದನ್ನೇನು ನೀನು ನೋಟ್ಸಲ್ಲಿ ಬರಿಬೇಡಿ ರಾಮಣ್ಣ ಯಾರು ರಾಮಣ್ಣ ಒಬ್ಬ ಕಟ್ಟಿಗೆ ವ್ಯಾಪಾರಿ ರಾಮಣ್ಣಲ್ಲಿ ವಾಸಿಸುತ್ತಿದ್ದನು ರಾಮಣ್ಣ ಬೀರೂರಿನಲ್ಲಿ ವಾಸಿಸುತ್ತಿದ್ದನು ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದ ಹೋಗುತ್ತಿದ್ದನು ರಾಮಣ್ಣ ಪ್ರತಿದಿನ ಬೆಳಗ್ಗೆ ಕಾಡಿಗೆ ಹೋಗುತ್ತಿದ್ದನು ವನದೇ ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ಏಕೆ ನೀಡಿದಳು ರಾಮಣ್ಣನು ಎಂದೂ ಹಸಿ ಮರಗಳನ್ನು ಕಡಿದವನಲ್ಲ ಇದಕ್ಕಾಗಿ ರಾಮಣ್ಣನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು ಇಲ್ಲಿ ನೋಡಿ ಅಭ್ಯಾಸ ಚಟುವಟಿಕೆ ಇನ್ನೂ ಕೊಟ್ಟಿದ್ದಾರೆ ಕನ್ನಡ ವರ್ಣಮಾಲೆ ಇದು ಸ್ವರಾಕ್ಷರಗಳು ಯೋಗವಾಹಗಳು ವ್ಯಂಜನಗಳು ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೋತ್ತರಗಳನ್ನ ಕೇಳಿದರೆ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಇದನ್ನು ನಲವತ್ತೊಂಬತ್ತು ನಾನು ಕನ್ನಡ ಅಂಕಿಗಳಲ್ಲಿ ಬರೆದಿದ್ದೀನಿ ನಲವತ್ತೊಂಬತ್ತು ಅಕ್ಷರಗಳಿವೆ ಕನ್ನಡ ವರ್ಣಮಾಲೆ ಅಕ್ಷರಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ ಕನ್ನಡ ವರ್ಣಮಾಲೆ ಅಕ್ಷರಗಳನ್ನು ಮೂರು ಗುಂಪುಗಳಾಗಿ ಮೂರು ಅನ್ನೋದನ್ನು ಕನ್ನಡದಲ್ಲಿ ಬರೆದಿದ್ದೀನಿ ಹಾಗೆ ವ್ಯಂಜನಾಕ್ಷರಗಳನ್ನ ಬರೀರಿ ಅಂತ ಕೊಟ್ಟಿದ್ದಾರೆ ನಾನು ಕಾಯಿಂದಾಳ ಅವರೆಗೂ ಬರೆದಿದ್ದೀನಿ ಈ ಕೆಳಗಿನ ಗುಂಪಿನಲ್ಲಿರುವ ಸ್ವರಗಳನ್ನು ಹಾರಿಸಿ ಬರೀರಿ ಅಂತ ಕೊಟ್ಟಿದ್ದಾರೆ ಸ್ವರಗಳನ್ನೆಲ್ಲ ಹಾರಿಸಿ ನಾನು ಇಲ್ಲಿ ಫಿಲ್ ಮಾಡಿದ್ದೀನಿ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಫಿಲ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನೊಂದು ನೋಟ್ಸಲ್ಲಿ ಬರೀಬೇಕಾಗಿರೋದು ಯಾವುದು ಅಂತಂದರೆ ಇದು ಫೋರ್ತ್ ಮೈನ್ ಸರಿ ಒಂದಿಸಿ ಬರೆಯಿರಿ ಅಂತ ಪಾಲು ಪ್ಲಸ್ ಆಯಿತು ನಾನು ಇಲ್ಲಿ ಮ್ಯಾಚ್ ಮಾಡಿದ್ದೀನಿ ನೋಡಿ ಒಂದು ಒಂದು ಪಾಲಾಯಿತು ಆಯಿತು ಇದು ಬೋಳು ಪ್ಲಸ್ ಆಯಿತು ಬೋಳಾಯಿತು ಮೂರನೇದು ಹಾಳು ಪ್ಲಸ್ ಆಯಿತು ಹಾಳಾಯಿತು ಗೋಳು ಪ್ಲಸ್ ಆಯಿತು ಗೋಳಾಯಿತು ಈ ರೀತಿ ಲೈನ್ಸ್ ಆದರೂ ಡ್ರಾ ಮಾಡಿ ಇಲ್ಲ ಇಲ್ಲಿ ನಂಬರ್ಸ್ ಕೊಟ್ಟಿದ್ದೀನಲ್ವ ಈ ರೀತಿಯಾದರೂ ಮ್ಯಾಚ್ ಮಾಡ್ಬೋದು ನೀವು ಹಾಗೆ ಫಿಫ್ತ್ ಮೈನ್ ಏನು ಅಂತಂದರೆ ಪದ್ಯದಲ್ಲಿರುವ ಪ್ರಾಸ ಪದಗಳನ್ನು ಹುಡುಕಿ ಬರೀರಿ ಲಾಸ್ಟ್ ವೀಡಿಯೋದಲ್ಲಿ ನಾನು ಪದ್ಯದಲ್ಲಿ ತೋರಿಸಿದೆ ಯಾವ್ಯಾವುದು ಪ್ರಾಸಪದ ಅಂತ ಹೇಳಿಬಿಟ್ಟು ಅದನ್ನು ಈಗ ಬರೀರಿ ಅವ್ರ ಮಾದರಿ ಒಂದು ಕೊಟ್ಟಿದ್ದಾರೆ ಹಾಳಾಯಿತು ಗೋಳಾಯಿತು ಏನು ಪ್ರಾಸಪದಗಳು ಅಂದರೆ ಯಾವುದೇ ಒಂದು ಎರಡು ಪದಗಳ ಅಂತ್ಯದಲ್ಲಿ ಅಂದರೆ ಕೊನೆಯಲ್ಲಿ ಒಂದಕ್ಷರ ಅಥವಾ ಎರಡಕ್ಷರ ಒಂದೇ ರೀತಿ ಇರುತ್ತೆ ಅದನ್ನು ಹೇಳುವಾಗ ಪ್ರಾಸದ ರೀತಿ ಬರುತ್ತೆ ಅದಕ್ಕೆ ಪ್ರಾಸಪದಗಳು ಅಂತ ಕರಿತೀವಿ ಇಲ್ಲಿ ನೋಡಿ ಹಾಳಾಯಿತು ಗೋಳಾಯಿತು ಈ ಇಲ್ಲಿರೋ ಎರಡು ಅಕ್ಷರಗಳು ಇಲ್ಲಿ ಎರಡು ಅಕ್ಷರಗಳು ಇದೆ ಹಾಳ ಲ ಆಯಿತು ಳ ಯಾಕೆ ಮುಯು ಇವ್ಗೆ ತಾವತ್ತು ಸೇಮ್ ಇದೆ ಅಲ್ವಾ ಅದೇ ರೀತಿ ಬೀದಿಯಲಿ ರೀತಿಯಲಿ ನೋಡಿದನು ಮಾಡಿದನು ಪಾಲಾಯಿತು ಬೋಳಾಯಿತು ಇಲ್ಲಿ ಕೊನೆ ಒಂದು ಅಕ್ಷರಗಳು ಮಾತ್ರ ತುತ್ತೂರಿ ಕಸ್ತೂರಿ ಸೊ ಇದನ್ನು ನೀವು ನೋಡ್ಸಲ್ಲಿ ಬರೀಬೇಕು ಹಾಗೆ ಇದೇನು ಅಂದರೆ ಇವು ಪ್ರಾಸಪದಗಳೇ ನಿಮಗೆ ಅಲ್ಲಿ ಫಿಲ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಅಭ್ಯಾಸಕ್ಕೋಸ್ಕರ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಕಾಪಿ ಮಾಡಿಕೊಳ್ಳಿದ್ದು ನೋಡಲೇಬೇಕು ಕಣ್ಣು ತಿನ್ನಲು ಬೇಕು ಹಣ್ಣು ಕಣ್ಣು ಹಣ್ಣು ಅನ್ನೋದು ಪ್ರಾಸಪದ ಆರುತ ಬಂದು ಬಂತು ಅಕ್ಕಿ ತಿಂದಿತು ಕಾಳನು ಹೆಕ್ಕಿ ಹೆಕ್ಕಿ ಅಂದರೆ ಕುಟುಕತ ಹಕ್ಕಿ ಹೆಕ್ಕಿ ಅನ್ನಕ್ಕೆ ಬೇರು ಸ ಅನ್ನಕ್ಕೆ ಬೇಕು ಸಾರು ಕುಡಿಯಲು ಬೇಕು ನೀರು ಸಾರು ನೀರು ಬೋಗಳಿತು ನಾಯಿ ತೆರೆಯಿತು ತನ್ನಯ ಬಾಯಿ ನಾಯಿ ಬಾಯಿ ಸೊ ಇಷ್ಟು ಇದನ್ನು ನಿಮ್ಮ ನೋಟ್ಸು ನಾನು ನಾನು ಏನು ಹೆಡ್ಡಿಂಗ್ ಅಂತ ಕೊಟ್ಟಿದ್ದೀನಲ್ವಾ ಹೆಡ್ಡಿಂಗ್ ನಂಬರ್ ಒನ್ ಹೆಡ್ಡಿಂಗ್ ನಂಬರ್ ಟು ಹಾಗೆ ಇದು ಹೆಡ್ಡಿಂಗ್ ನಂಬರ್ ತ್ರೀ ಹಾಗೆ ಇದು ಹೆಡ್ಡಿಂಗ್ ನಂಬರ್ ಫೋರ್ ಇದು ಹೆಡ್ಡಿಂಗ್ ನಂಬರ್ ಫೈ ಇಷ್ಟು ನೀವು ನೋಟ್ಸಲ್ಲಿ ಫಿಲ್ ಮಾಡಿರಬೇಕು ಸ್ಕೂಲ್ ಯಾವಾಗ ಓಪನ್ ಆಗುತ್ತೆ ಗೊತ್ತಿಲ್ಲ ಮೇ ಬಿ ನೆಕ್ಸ್ಟ್ ವೀಕೇ ಓಪನ್ ಆಗ್ಬೋದು ಸಾರಿ ನೆಕ್ಸ್ಟ್ ಮಂತ್ ಓಪನ್ ಆಗ್ಬೋದು ಆವಾಗ ನೀವು ಆಗ ಬರೆಯೋಕ್ಕಾಗಲ್ಲ ಸೊ ಹಾಗಾಗಿ ಪ್ರತಿ ಪಾಠ ಕಂಪ್ಲೀಟ್ ಆಗಿದ ತಕ್ಷಣ ನೀವು ನೋಟ್ಸನ್ನ ಕಂಪಲ್ಸರಿ ಲೈನ್ಸ್ ಬುಕ್ಕಲ್ಲಿ ಬರ್ಕೋಬೇಕು ಇಷ್ಟು ದಿನ ತರಗತಿ ಮುಂದಿನ ತರಗತಿಯಲ್ಲಿ ನಾನು ಇನ್ನೊಂದು ಹೊಸ ಪಾಠ ಅಥವಾ ವ್ಯಾಕರಣಾಂಶದ ಬಗ್ಗೆ ನಾನು ಹೇಳ್ಕೊಡ್ತೀನಿ